ಅಜ್ಜಿ ಅಜ್ಜಿ, ಇವತ್ತೊಂದು ಕತೆ ಹೇಳಿ ಅಜ್ಜಿ. ಹ್ಮ್, ಹೇಳ್ತೀನಿ. ಈಗ ಊರಿಗೆ ನೀವು ಹೊರಡೋದು ಯಾವಾಗ? ಇನ್ನು ಎಷ್ಟು ದಿನ ರಜಾ ಇದೆ ಅದನ್ನು ಮೊದಲು ಹೇಳಿ. ಇನ್ನು ಒಂದು ವಾರ ರಜಾ ಇದೆ ಅಜ್ಜಿ. ಓ, ಒಂದು ವಾರ ಅಂದರೆ ಒಂದು ಮೂರು ನಾಲ್ಕು ದಿನದಲ್ಲಿ ವಾಪಸ್ ಹೊರಟುಬಿಡ್ತೀರಿ. ಸರಿ, ಈಗ ಬೆಂಗಳೂರಿನಲ್ಲಿ ಏನೆಲ್ಲ ನೋಡಿದ್ರಿ ಅಜ್ಜಿ? ಮಾಮ ಎಲ್ಲ ಕಡೆ ಕರ್ಕೊಂಡೋಗಿದ್ರು. ನಮ್ಮ ಮಾಮ ವಿಧಾನಸೌಧ ಕರ್ಕೊಂಡೋಗಿದ್ರು ಅಜ್ಜಿ. ಅಲ್ಲಿ ಅದ್ರ ಮುಂದೆನೆ ಇರೋ ಉಚ್ಚ ನ್ಯಾಯಾಲಯನು ನೋಡಿದ್ವಿ ಅಜ್ಜಿ. ಹೌದಾ? ಇನ್ನೊಂದು ದಿನ ಬನ್ನೇರುಘಟ್ಟ ರಾಷ್ಟ್ರೀಯ ವನಕ್ಕೆ ಹೋಗಿದ್ವಿ. ಅಲ್ಲಿ ಹುಲಿ, ಚಿರತೆ ಎಲ್ಲ ಕಾಡಲ್ಲೇ ನೋಡಿದ್ವಿ. ಸರಿ, ನಿನ್ನೆ ಏನೇನು ನೋಡಿದ್ರಿ? ನಿನ್ನೆ ಮಾವಿನ ಜೊತೆ ನಾವೆಲ್ಲ ಲಾಲ್ಬಾಗ್ ಹೋಗಿದ್ವಿ. ಅಲ್ಲಿ ಎಷ್ಟೊಂಥರ ಎಷ್ಟೊಂದು ದೊಡ್ಡ ದೊಡ್ಡ ಮರಗಿಡಗಳೆಲ್ಲ ಇವೆ ಗೊತ್ತಾ ಅಜ್ಜಿ? ತೋಟ ತೋಟ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೇನು? ಅಲ್ಲಿ ಯಾವ್ಯಾವ ಥರ ಮರಗಿಡಗಳನ್ನ ಬೆಳೆಸ್ತಾರೆ? ಹ್ಞೂ, ನೀವಿಬ್ಬರು ತುಂಬ ಜಾಣರು, ಹೇಳ್ತೀನಿ ಕೇಳಿ. ನಮ್ಮ ರಾಜ್ಯ ಕರ್ನಾಟಕ ಇದೆಯಲ್ಲ, ಇದೇ ಸರ್ವ ಜನಾಂಗದ ಶಾಂತಿಯ ತೋಟ. ಸರಿ, ಕುವೆಂಪುರವರು ಈ ಸಾಲಿನ ನಂತರ ಮುಂದೇನು ಬರೆದಿದ್ದಾರೆ ಹೇಳಿ? ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನ ಉದ್ಯಾನ. ಇಲ್ಲಿ ಸರ್ವ ಜನಾಂಗದವರು ಅಂದರೆ ಕಾಡಿನಲ್ಲಿ ಮರಗಿಡಗಳು ಜೊತೆ ಜೊತೆಯಾಗಿ ಬದುಕ್ತಾವಲ್ಲ, ಹಾಗೆಯೇ ಎಲ್ಲ ಧರ್ಮದವರು ಒಟ್ಟಾಗಿ ಜೊತೆಯಾಗಿ ಬದುಕ್ತಾರೆ. ಅಂದರೆ ಈ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಎಲ್ಲ ಜನಾಂಗದವರು ಒಟ್ಟಾಗಿ ಬದುಕುವಂಥ ಪ್ರದೇಶ. ಹೇಗೆ ತೋಟಗಳಲ್ಲಿ ಫಲಪುಷ್ಪಗಳು ಬೆಳೀತಾವೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಅನ್ನೋ ತೋಟದಲ್ಲಿ ಶಾಂತಿ ಅನ್ನೋ ಫಲಪುಷ್ಪಗಳು ತುಂಬ ಬೆಳೀತಾವೆ. ತುಂಬ ಚೆನ್ನಾಗಿದೆ ಅಜ್ಜಿ. ಈ ಹಾಡನ್ನು ಪ್ರಾರ್ಥನೆಯಲ್ಲಿ ದಿನಾಗಲೂ ಹಾಡ್ತಿದ್ವಿ. ಈಗ ತುಂಬ ಚೆನ್ನಾಗಿರ್ತಾ ಇತ್ತು ಅಜ್ಜಿ. ನಮ್ಮ ರಾಜ್ಯದಲ್ಲಿ ಈ ಎಲ್ಲ ಧರ್ಮದವರು ಇದ್ದಾರಾ ಅಜ್ಜಿ? ನಮ್ಮ ಬೆಂಗಳೂರಲ್ಲೇ ಇವೆ. ಹಾಗಾದ್ರೆ ಅವ್ರ ದೇವಸ್ಥಾನಗಳನ್ನ ನಾವು ನೋಡ್ಬೋದಾ? ಯಾಕಾಗಬಾರ್ದು? ಹೇಗಿದ್ರು ಇನ್ನೂ ರಜಾ ಮುಗ್ದಿಲ್ವಲ್ಲ ನಿಮ್ದು, ನಾಳೆ ನಾನೇ ಕರ್ಕೊಂಡು ಹೋಗ್ತೀನಿ, ಎಲ್ಲ ನೋಡ್ಕೊಂಡು ಬರೋಣವಂತೆ. ಅವ್ರ ದೇವಸ್ಥಾನಗಳಲ್ಲಿ ನಮ್ಮಲ್ಲಿ ಹಾಗೆ ವಿಗ್ರಹ ಇರ್ತಾ ಅಜ್ಜಿ? ದೇವನೊಬ್ಬ, ನಾಮ ಹಲವು ಅಂದ ಹಾಗೆ ದೇವರ ರೂಪಗಳೂ ಹಲವು ಬಗೆ, ದೇವರನ್ನು ಪೂಜೆ ಮಾಡೋ ವಿಧಾನಗಳು ಹಲವು ಬಗೆ. ಬೇರೆ ಬೇರೆ ಧರ್ಮದ ಪೂಜಾ ಮಂದಿರಗಳನ್ನ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಏನಂತ ಕರೀತಾರಜ್ಜಿ? ನಾವು ದೇವಸ್ಥಾನ, ಗುಡಿ, ಮಂದಿರ ಅಂತೆಲ್ಲ ಹೇಳಿದ್ರೆ ಜೈನರು ಬಸದಿ ಅಂತ ಕರೀತಾರೆ, ಬೌದ್ಧರು ಸ್ತೂಪ ಅಂತ ಕರೀತಾರೆ, ಕ್ರಿಶ್ಚಿಯನ್ರು ಚರ್ಚು, ಕ್ಯಾಥೆಡ್ರಲ್, ಚಾಪೆಲ್ ಅಂತೆಲ್ಲ ಕರೀತಾರೆ, ಮುಸ್ಲಿಮರು ದರ್ಗಾ, ಮಸೀದಿ ಅಂತಲೂ ಕರೀತಾರೆ. ಸರಿ, ನಾಳೆ ಬೇಗನೆ ಹೋಗಬೇಕು, ಬಡಿಸ್ತೀನಿ, ಊಟ ಮಾಡಿ ಬೇಗನೆ ಮಲ್ಕೊಳ್ಳುವಿರಂತೆ, ನಡೀರಿ. ಮಾರನೆಯ ದಿನ ಅಜ್ಜಿ ಮತ್ತು ಮಕ್ಕಳು ಹತ್ತಿರದಲ್ಲೇ ಇರುವ ಮಹಾಬೋಧಿ ಲೋಕಶಾಂತಿ ಬುದ್ಧ ವಿಹಾರಕ್ಕೆ ಭೇಟಿ ನೀಡಿ ಅಲ್ಲಿರುವ ಬೋಧಿ ವೃಕ್ಷ, ಬುದ್ಧ ಸ್ತೂಪ ಮತ್ತು ಬೌದ್ಧ ವಿಹಾರವನ್ನು ವೀಕ್ಷಿಸಿದರು. ಈ ನಮ್ಮ ಮಹಾಬೋಧಿ ಬುದ್ಧ ವಿಹಾರ ಬೆಂಗಳೂರಲ್ಲಿ 1956 ನಮ್ಮ ಪರಮ ಪೂಜ್ಯ ಆಚಾರ್ಯ ಬುದ್ಧರಕ್ಕಿತ ಅಂತ ನಮ್ಮ ಗುರುಗಳು ಅವರು ಬಂದು ಇಲ್ಲಿ ಸ್ಥಾಪನೆ ಮಾಡಿದರು. ಅವತ್ತಿನಿಂದ ಇದು ಬೆಳೀತಾ ಬಂದಿದೆ. ವಿಹಾರ ಅಂತಂತಂದರೆ ಎಲ್ಲಿ ಬುದ್ಧ ಮಂದಿರ ಇರುತ್ತೆ ಅದರ ಜೊತೆಗೆ ಅದು ಒಂದು ಶಿಕ್ಷಣ ಕೇಂದ್ರ ಮತ್ತು ಧ್ಯಾನ ಕೇಂದ್ರ ಎರಡೂ ಆಗಿರುತ್ತೆ. ಇವತ್ತು ಕೂಡ ಇದು ಒಂದು ಇಡೀ ನಮ್ಮ ಭಾರತದಲ್ಲೇ ದೊಡ್ಡ ಭಿಕ್ಷು ತರಬೇತಿ ಕೇಂದ್ರ ಆಗಿದೆ. 150 ಇಲ್ಲಿ ಈಗ ತರಬೇತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ವಿಹಾರದಲ್ಲಿ
ಇರ್ತಕ್ಕಂಥ ಮೂಲವಾಗಿ ಇರ್ತಕ್ಕಂಥ ನಮ್ಮ ಶ್ರದ್ಧೆಯ ಸ್ಥಳಗಳು ಅಂತಂದರೆ ಒಂದು ಬುದ್ಧ ವಿಹಾರ, ಅಲ್ಲಿ ಬುದ್ಧ ಮೂರ್ತಿ ಇರುತ್ತೆ. ಅಲ್ಲಿ ನಾವು ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಭಗವಾನರಿಗೆ ನಾವು ಪೂಜೆಯನ್ನು ಮಾಡ್ತೀವಿ. ಅದಲ್ಲದೆ ಬೋಧಿ ವೃಕ್ಷ ಅಂತ ಇನ್ನೊಂದು, ಅದು ಸಾಮಾನ್ಯವಾಗಿ ಎಲ್ಲ ವಿಹಾರಗಳಲ್ಲಿರುತ್ತೆ. ಬುದ್ಧಗಯೆಯಲ್ಲಿ ಯಾವ ಮರದಡಿಯಲ್ಲಿ ಸಿದ್ಧಾರ್ಥ ಗೌತಮ ಬುದ್ಧರಾದರೋ ಆ ಮರವನ್ನು, ಆ ಮರದ ಸಸಿಗಳನ್ನು ಇಡೀ ಜಗತ್ತಿನಲ್ಲಿ ಎಲ್ಲ ತಗೊಂಡು ಹೋಗಿ ವಿಹಾರಗಳಲ್ಲಿ ನೆಡ್ತಾರೆ. ಇಲ್ಲಿ ನಮ್ಮಲ್ಲಿ ಕೂಡ ಆ ಬೋಧಿ ವೃಕ್ಷ ಇದೆ. ಇದಲ್ಲದೆ ಸ್ತೂಪ, ಇಲ್ಲಿ ನಮ್ಮ ವಿಹಾರದಲ್ಲಿ ಸ್ತೂಪ ಇದೆ. ಸ್ತೂಪದಲ್ಲಿ ಭಗವಾನ್ ಬುದ್ಧರ ಶರೀರದ ಧಾತು ಇದೆ. ಅದು ಕೂಡ ನಮಗೆ ಒಂದು ಸ್ಫೂರ್ತಿಯನ್ನು ಕೊಡುತ್ತೆ. ಭಗವಾನ್ ಬುದ್ಧರು ಇಲ್ಲೇ ಇದ್ದಾರೇನೋ ಅಂತ ಅನಿಸ್ತಕ್ಕಂಥ ಒಂದು ಪರಿಸರವನ್ನು ಉಂಟು ಮಾಡುತ್ತೆ. ಇಲ್ಲಿ ಕಟ್ಟಿರ್ತಕ್ಕಂಥ ಸ್ತೂಪ ದಕ್ಷಿಣ ಭಾರತದಲ್ಲಿ 800 ವರ್ಷಗಳ ನಂತರ ಮೊದಲನೆಯದಾಗಿ ಕಟ್ಟಿರೋ ಸ್ತೂಪ ಇದಾಗಿದೆ, ಮಹಾಬೋಧಿ ಮೈತ್ರಿ ಸ್ತೂಪ ಅಂತ. ಈ ವಿಹಾರ ಇವಾಗ 50 ವರ್ಷ ಆಯಿತು ನಡ್ಕೊಂಡು ಬರ್ತಾ ಇದೆ. ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಭಗವಾನ್ ಬುದ್ಧ ಹೇಳಿದಂತಹ ಎಲ್ಲ ಮಾತುಗಳು, ಉಪದೇಶಗಳು ಧಮ್ಮಪದ ಅನ್ನುವ ಗ್ರಂಥದಲ್ಲಿ ಬಂದಿದ್ದಾವೆ. ಅಲ್ಲಿ ಬರುವ ಒಂದು ಮಾತು, ಮೊದಲನೆಯ ಗಾಥೆ ಹೀಗಿದೆ: ಮನೋಪುಬ್ಬಂಗಮಾದಮ್ಮ ಮನೋಸೇಠ ಮನೋಮಯ ಮನಸಾಚೆ ಪದುಟ್ಟೇನ ಭಾಸತೀವ ಕರೋತೀವ ತಥೋ ನಮ್ಮ ದುಃಖ ಮನ್ವೇತಿ ಚಕ್ಕಂವ ಬಹತೋ ಪದಂ. ಅಂದರೆ ಎಲ್ಲ ಮಾನಸಿಕ ಸ್ಥಿತಿಗಳ ಮೂಲವೇ ಮನಸ್ಸು. ಯಾರು ಒಳ್ಳೆಯ ಮನಸ್ಸಿನಿಂದ ಮಾತನಾಡುತ್ತಾರೋ ಅಥವಾ ಕಾರ್ಯವನ್ನು ಎಸಗುತ್ತಾರೋ ಅವರ ಬದುಕು ಸುಖವಾಗಿರುತ್ತದೆ. ಹಾಗೆಯೇ ಯಾರು ಪ್ರದುಷ್ಟವಾದ ಮನಸ್ಸಿನಿಂದ, ಅಂದರೆ ಕೆಟ್ಟ ಮನಸ್ಸಿನಿಂದ ಮಾತನಾಡ್ತಾರೋ, ಕಾರ್ಯವನ್ನು ಎಸಗುತ್ತಾರೋ ಅವರ ಬಾಳು ದುಃಖವಾಗಿರ್ತದೆ. ಅಲ್ಲಿಂದ ಪಾರ್ಸಿ ಜನಾಂಗದವರ ಅಗ್ನಿ ದೇವಾಲಯವನ್ನು ಭೇಟಿ ಮಾಡಿದರು. ಮುಖ್ಯ ದೇವಾಲಯಕ್ಕೆ ಇತರ ಧರ್ಮದವರಿಗೆ ಪ್ರವೇಶವಿಲ್ಲದಿರುವುದರಿಂದ ಅಗ್ನಿ ದೇವಾಲಯದ ಆವರಣದಲ್ಲಿರುವ ಕಟ್ಟಡಗಳು, ಪಾರ್ಸಿ ಜನಾಂಗದವರ ಚಿಹ್ನೆಗಳು ಮತ್ತು ಅಲ್ಲಿನ ಶೈಲಿಗಳನ್ನು ವೀಕ್ಷಿಸಿದರು. ಪಾರ್ಸಿ ದೇವಾಲಯಗಳಲ್ಲಿ ಅಗ್ನಿಯನ್ನು ಪೂಜಿಸಲಾಗುತ್ತದೆ. ಅಗ್ನಿ ದೇವಾಲಯಗಳಲ್ಲಿ ಗಂಧದ ಮರವನ್ನು ಸತತವಾಗಿ ಉರಿಸುವ ಮೂಲಕ ಪವಿತ್ರ ಅಗ್ನಿಯನ್ನು ಆರದಂತೆ ಕಾಯ್ದುಕೊಳ್ಳಲಾಗುತ್ತದೆ. ಅರ್ಚಕರೊಬ್ಬರು ಯಾವಾಗಲೂ ಈ ಕಾಯಕವನ್ನು ಬಾಯಿಗೆ ವಸ್ತ್ರವನ್ನು ಮುಚ್ಚಿಕೊಂಡು ನಡೆಸುತ್ತಿರುತ್ತಾರೆ. ಹೊಸ ಅಗ್ನಿ ದೇವಾಲಯಗಳಿಗೆ ಹಳೆಯ ಅಗ್ನಿ ದೇವಾಲಯದಿಂದ ಅಗ್ನಿಯನ್ನು ತರಲಾಗುತ್ತದೆ. ನಂತರ ಜಯನಗರದಲ್ಲಿರುವ ಸಂಪೂರ್ಣ ಅಮೃತ ಶಿಲೆಯಲ್ಲಿ ನಿರ್ಮಿತವಾಗಿರುವ ಜೈನ ಮಂದಿರವನ್ನು ಭೇಟಿ ಮಾಡಿದರು. ನೀವು ಇವಾಗ ಈ ಟೆಂಪಲ್ನಲ್ಲಿ ಇದ್ದಿದ್ರ, ಇದು 16 ತೀರ್ಥಂಕರ ಧರ್ಮನಾಥ್ ಜಯನಗರದಲ್ಲಿ. ಧರ್ಮನಾಥ 14ನೇ ತೀರ್ಥಂಕರ ಧರ್ಮನಾಥ್ ಅಂತ. ಈ ಟೆಂಪಲ್ ಕಟ್ಟಿರೋದು 1981. ಕರ್ನಾಟಕ ರಾಜ್ಯದ ಇತಿಹಾಸದ ಒಂದು ಘಟ್ಟದಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಹುಮುಖ್ಯ ಪಾತ್ರ ವಹಿಸಿರುವ ಜೈನ ಧರ್ಮದ ಮತ್ತೊಂದು ಮುಖ್ಯ ಧಾರ್ಮಿಕ ಕೇಂದ್ರವಾದ ಶ್ರವಣಬೆಳಗೊಳ, ಚಂದ್ರಗಿರಿ ಮತ್ತು ಗೊಮ್ಮಟೇಶ್ವರನ ಮಹಾಮಸ್ತಕಾಭಿಷೇಕದ ಬಗ್ಗೆ ತಿಳಿದುಕೊಂಡರು. ಶ್ರವಣಬೆಳಗೊಳದ ಮಹಾಮಸ್ತಕಾಭಿಷೇಕವು 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಬಾಹುಬಲಿಯ ಆ ಬೃಹತ್ತಾದ
ಮತ್ತು ಸುಂದರವಾದ ಏಕಶಿಲ್ಪ ಮೂರ್ತಿಯನ್ನು ಗೊಮ್ಮಟೇಶ್ವರ ಎಂದು ಕರೆಯಲಾಗುತ್ತದೆ. ಈ ಮಹಾವಿರಾಗಿಗೆ ಅರಿಶಿನ, ಚಂದನ, ಹಾಲು, ಪುಷ್ಪ ಮೊದಲಾದ ವಸ್ತುಗಳಿಂದ ಅಭಿಷೇಕ ಮಾಡುವಾಗ ಇಡೀ ಮೂರ್ತಿಯು ನಾನಾ ಬಣ್ಣಗಳ ಮೂರ್ತಿಯಂತೆ ಕಂಗೊಳಿಸುವುದು ಒಂದು ನಯನ ಮನೋಹರವಾದ ದೃಶ್ಯ. ಅಲ್ಲಿಂದ ಕ್ರೈಸ್ತ ಜನಾಂಗದವರಲ್ಲದೆ ಇತರ ಜನಾಂಗದವರು ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆಯಿಂದ ಆರಾಧಿಸುವ ಇನ್ಫ್ಯಾಂಟ್ ಜೀಸಸ್ ಅಥವಾ ಬಾಲ ಯೇಸುವಿನ ಪುಣ್ಯಕ್ಷೇತ್ರವನ್ನು ಕಂಡು ಅಲ್ಲಿನ ಧರ್ಮಾಧಿಕಾರಿಯವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡರು. ಕ್ಷೇತ್ರ ಮಕ್ಕಳೇ, ಈ ಪುಣ್ಯಕ್ಷೇತ್ರ 35 ವರ್ಷಗಳ ಹಿಂದೆ ಒಂದು ಚಿಕ್ಕ ಹಟ್ಟಿನಲ್ಲಿ ಪ್ರಾರಂಭವಾಯಿತು. ಆದರೆ ಇವತ್ತು ನೋಡಿದರೆ ಇದನ್ನು ದೊಡ್ಡ ಒಂದು ಚರ್ಚಾಗಿ, ದೊಡ್ಡ ಪುಣ್ಯಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಇನ್ನೊಂದು, ಇದು ಬಾಲ ಯೇಸು ಎಂದು ಹೇಳುವಾಗ ಯೇಸು ಕ್ರಿಸ್ತರು ಚಿಕ್ಕ ವಯಸ್ಸಿನಲ್ಲಿ ಅವರು ಹೇಗಿದ್ದರು ಎಂಬುದರ ಬಗ್ಗೆ ಇದನ್ನು ಅವರು ಅರ್ಥ ಮಾಡಿಕೊಂಡು ಈ ಪುಣ್ಯಕ್ಷೇತ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಆದ್ದರಿಂದ ಇದು ಬಾಲ ಯೇಸು ಎಂದು ಹೇಳುವಾಗ ಎಲ್ಲ ಜನರು ಅದನ್ನು ಒಪ್ಪಿಕೊಳ್ತಾರೆ. ಬಾಲ ಯೇಸು ಒಂದು ದೊಡ್ಡ ವ್ಯಕ್ತಿಯಾಗಿ ಅವರು ತಮ್ಮ ಪ್ರಾಣವನ್ನೇ ಪರರಿಗೆ ತ್ಯಾಗ ಮಾಡಿದರು ಎಂಬುದನ್ನು ಅವರು ಒಪ್ಪಿಕೊಂಡು ಅದನ್ನು ತಮಗೆ ತಮ್ಮ ಜೀವನದಲ್ಲಿ ತಮಗೆ ಶಾಂತಿ ಸಮಾಧಾನ ಸಿಗ್ತದೆ ಎಂಬುದನ್ನು ಅವರು ಬಾಲ ಯೇಸು ಹತ್ರ ಬರ್ತಿದ್ದಾರೆ. ಮಕ್ಕಳೇ, ಇಲ್ಲಿ ಯಾವ ಥರ ಭೇದ ಭಾವ ಏನೂ ಇಲ್ಲ, ಯಾರಾದರೂ ಬರ್ಬೋದು. ವಿಶೇಷವಾಗಿ ಇಲ್ಲಿ ಬರೋರು ನಾನ್ ಕ್ರಿಶ್ಚಿಯನ್ಸ್ ಜಾಸ್ತಿ, ಕ್ರೈಸ್ತರಲ್ಲದವರು ಜಾಸ್ತಿ ಬರ್ತಿದ್ದಾರೆ. ಯಾಕಂದರೆ ಅವರಿಗೆ ಬಾಲ ಯೇಸುವಿನ ಮೇಲೆ ಅಷ್ಟೊಂದು ನಂಬಿಕೆ, ಒಂದು ಹರಕೆ ಮಾಡಿಕೊಳ್ತಾರೆ. ಯಾವ ಥರ ಆದ ಹರಕೆ ಅಂದರೆ, ನಾನು ಈಗ ಬಂದು ನನ್ನ ಕ್ಯಾಂಡಲ್ಸು ಹೂ ತಂದು ಇನ್ಫೆಂಟ್ ಜೀಸಸ್ ಹತ್ರ, ಅಲ್ಲಿರೋ ಇನ್ಫೆಂಟ್ ಜೀಸಸ್ ಹತ್ರ, ಅದರಲ್ಲಿ ಆ ಇನ್ಫೆಂಟ್ ಜೀಸಸ್ ಹತ್ರ ಬೇಡಿದ್ರೆ ನನ್ನ ಬೇಡಿಕೆ ನೆರವೇರುತ್ತದೆ ಎಂಬ ಒಂದು ನಂಬಿಕೆ. ಮಂಗಳೂರಿನ ಹೃದಯ ಭಾಗದಲ್ಲಿರುವ ಸೇಂಟ್ ಅಲೋಶಿಯಸ್ ಚರ್ಚ್ ಕ್ರೈಸ್ತರ ಪಾಲಿನ ಪವಿತ್ರ ಕ್ಷೇತ್ರ. ಅಲ್ಲದೆ ಮಂಗಳೂರು ಸಂದರ್ಶಿಸುವ ಪ್ರವಾಸಿಗರು ಸಂದರ್ಶಿಸಲೇಬೇಕಾದ ಪ್ರಮುಖ ಸ್ಥಳ. 117 ವರ್ಷದಷ್ಟು ಹಳೆಯ ಚರ್ಚ್ ಇದು. 1882 ನಿರ್ಮಾಣಗೊಂಡ ಈ ಚರ್ಚ್ ನಾಡಿನ ಇತರ ಚರ್ಚ್ಗಳಿಗಿಂತ ವಿಭಿನ್ನವಾಗಿ ನಿಲ್ಲುವುದು ಇಲ್ಲಿನ ಸುಂದರ ಚಿತ್ರಕಲೆಯಿಂದಾಗಿ. ಇವೆಲ್ಲಕ್ಕಿಂತ ಈ ಚರ್ಚ್ ಆವರಣದಲ್ಲಿ ಬಿಡಿಸಲಾಗಿರುವ ವಿವಿಧ ಪುಷ್ಪಗಳ ಹಾರಗಳ ಕಲಾಕೃತಿ ಅಮೋಘ. ಈ ವರ್ಣಚಿತ್ರಗಳನ್ನು ನಿರ್ಮಾಣ ಮಾಡಿ 100 ಕಳೆದರೂ ಇಂದಿಗೂ ಅವು ತಮ್ಮ ಆಕರ್ಷಣೆ ಕಳೆದುಕೊಂಡಿಲ್ಲ. ನಂತರ ಕಾಟನ್ಪೇಟೆಯಲ್ಲಿರುವ ಮತಭೇದವಿಲ್ಲದೆ ಎಲ್ಲ ಜನರು ಭಕ್ತಿಯಿಂದ ನಂಬಿಕೆಯಿಂದ ಪೂಜಿಸುವ ಮಸ್ತಾನ್ ಸಾಬ್ ದರ್ಗಾವನ್ನು ಭೇಟಿ ಮಾಡಿ ಕರ್ನಾಟಕದ ಇತರ ಮುಸ್ಲಿಂ ಧಾರ್ಮಿಕ ಕೇಂದ್ರಗಳ ಬಗ್ಗೆ ತಿಳಿದುಕೊಂಡರು. 300 ವರ್ಷಗಳಿಂದಲೂ ಮತ ಧರ್ಮ ಜಾತಿಗಳ ಭೇದವಿಲ್ಲದೆ ಎಲ್ಲ ಜನಾಂಗದವರು ಮಸ್ತಾನ್ ದರ್ಗಾಕ್ಕೆ ಬಂದು ತಮ್ಮ ತಾಪತ್ರಯಗಳಿಗೆ ಪರಿಹಾರ ಕಂಡುಕೊಳ್ಳುವ ನಂಬಿಕೆ ಮತ್ತು ವಿಶ್ವಾಸಗಳನ್ನಿಟ್ಟುಕೊಂಡಿದ್ದಾರೆ.